ರಾಜ್ಯ ಸರ್ಕಾರದ ಆದೇಶಕ್ಕೆ ಸುಪ್ರೀಂ ತಡೆ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಕೆಸಿ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಗಮನಿಸೋಣ ಬನ್ನಿ. 9ನೇ ತಾರೀಕಿಗೆ ಮುಂದೂಡಿಕೆ ಆಗಿರೋದು ವಿಚಾರಣೆ, ಹೌದು. ಹಾಗಾಗಿ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವರಾಗಿರುವ ಕೆಸಿ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಪ ಸುಪ್ರೀಂ ಕೋರ್ಟು ತಡೆ ಕೊಟ್ಟಿದ್ದೆ, ಏನು ರದ್ದು ಮಾಡಿದೆಯಾ ಇಲ್ವಲ್ಲ? ಸುಪ್ರೀಂನಲ್ಲಿ ವಾದ ಮಾಡ್ತೀವಿ, ತಡೆಯನ್ನು ತೆರವುಗೊಳಿಸ್ತೀವಿ, ನಮಗೆ ಗೊತ್ತಿದೆ ಲಿಂಗಾಯತ ಒಕ್ಕಲಿಗರಿಗೆ ಮೀಸಲಾತಿಯನ್ನು ಜಾಸ್ತಿ ಮಾಡಿದ್ದೇವೆ, ನ್ಯಾಯಬದ್ಧವಾಗಿ ತೀರ್ಮಾನ ಬರುತ್ತೆ ಅನ್ನೋ ವಿಶ್ವಾಸ ಇದೆ. ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಕೆಸಿ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎರಡು ಪರ್ಸೆಂಟ್ ಒಕ್ಕಲಿಗರಿಗೆ ಜಾಸ್ತಿ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿಯ ನಿಲುವು. ಆ ನಿರ್ಣಯಕ್ಕೆ ಇವತ್ತು ಮುಸಲ್ಮಾನರಿಗೆ 4% ನೀವು ರದ್ದು ಮಾಡಿದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ ಅಂತ ಸುಪ್ರೀಂ ಕೋರ್ಟು ಇದು ಮಾಡಿದ್ದನ್ನು ರದ್ದು ಮಾಡಿಲ್ಲ. ನಾವು ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡ್ತೀವಿ, ಯಾತಕ್ಕೋಸ್ಕರ ಅವ್ರ ಜನಸಂಖ್ಯೆ ತಕ್ಕಂತೆ 10%ನಲ್ಲಿ ಮೀಸಲಾತಿಗೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ, ಜೊತೆಗೆ ಜನಸಂಖ್ಯೆ ತಕ್ಕಂತೆ ಲಿಂಗಾಯತರಿಗೂ ಮತ್ತು ಒಕ್ಕಲಿಗರು ಜಾಸ್ತಿ ಮಾಡಿದ್ದೇವೆ 2-2%. ಎಲ್ಲ ಅಂಶಗಳನ್ನು ಕೂಡ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡ್ತೀವಿ. ಇವತ್ತೇನು ತಡೆಯಾಜ್ಞೆ ಕೊಟ್ಟಿದ್ದಾರೆ ಅದನ್ನು ಕ್ಯಾನ್ಸಲ್ ಮಾಡಿಸಿ ನ್ಯಾಯಬದ್ಧವಾಗಿ ನಮ್ಮ ತೀರ್ಮಾನ ಇದೆ ಎಂದು ನ್ಯಾಯ ಸಿಗತ್ತೆ ಅನ್ನೋ ವಿಶ್ವಾಸ ನನಗಿದೆ. 92% ಒಕ್ಕಲಿಗರಿಗೆ ಜಾಸ್ತಿ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿಯ ನಿಲುವು. ಆ ನಿರ್ಣಯಕ್ಕೆ ಇವತ್ತು ಮುಸಲ್ಮಾನರಿಗೆ 4% ನೀವು ರದ್ದು ಮಾಡಿದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ ಅಂತ ಸುಪ್ರೀಂ ಕೋರ್ಟು ಇದು ಮಾಡಿದ್ದನ್ನು ರದ್ದು ಮಾಡಿಲ್ಲ. ನಾವು ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡ್ತೀವಿ, ಯಾತಕ್ಕೋಸ್ಕರ ಅವ್ರ ಜನಸಂಖ್ಯೆ ತಕ್ಕಂತೆ 10%ನಲ್ಲಿ ಮೀಸಲಾತಿಗೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ, ಜೊತೆಗೆ ಜನಸಂಖ್ಯೆ ತಕ್ಕಂತೆ ಲಿಂಗಾಯತರಿಗೂ ಮತ್ತು ಒಕ್ಕಲಿಗರು ಜಾಸ್ತಿ ಮಾಡಿದ್ದೇವೆ 2-2%. ಎಲ್ಲ ಅಂಶಗಳನ್ನು ಕೂಡ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡ್ತೀವಿ. ಇವತ್ತೇ